हलो स्नेहितरे वेलकम बैक टू दि चानल स्ने हेंगदी नानंत आरामेन रही स्नितरे तवेलू आरामीर अंदकोता नोड़ी इवती ना ब्लॉग स्टार्टी रेडिया इतू सायंकाल अदिना मुंचे रेसीपी इवत शेर में सिंपल नान यी रुचिकर टोमेटो सारती चिल्ली पोटैटो अन्बोद इला आलूगड्डे पल तुम्बना चेनागिरुत्ते रुचियागिरुत्ते एरडु रेसिपिना शेर माड्तिदिनि मोदलिगे टोमेटो सार माडोणंत अदक्कोस्कर नानु इल्लि 5 टोमेटोन नोड्रि ई तर कट् कोट्टु चेन्नागि कुदिस्कोंडिनि एल्लिवरेगे कुदिस्बेकप्प अंतंद्रे नमगे ईजियागि अदर सिप्पे बिडिसक बरबेकु अल्लिवरेगेनु चेन्नागि उन्न कुदिस्कोबेकु नावु एष्टु चलो कुदिस्तीवि टोमेटोन अष्टु रुचियागि नमगे सार ಬರ್ತೈತೆ ಸ್ನೇಹಿತರೆ ಅದಕ್ಕೆ ಅದನ್ನ ಕುದಿಸಿ ಆದ ನಂತರ ತಣ್ಣಗಾದ ಮೇಲೆ ಎಲ್ಲ ಸಿಪ್ಪಿನ ಬಿಡಿಸಬೇಕು ಈಜಿಯಾಗಿ ಬರ್ತಾವ ಸಿಪ್ಪಿ ನಾವು ಕಟ್ ಕೊಟ್ಟಿರ್ತೀವಲ್ಲ ಸೋ ಸರಳವಾಗಿ ಸಿಪ್ಪಿನ ತಗಿಬಹುದು ನಾವು ಆ ತಗದ ಆದ ನಂತರ ನಾವು ಏನು ಮಾಡಬೇಕು ಕೈಯನ್ನ ಸ್ವಚ್ಛಗೆ ತೊಳಕೊಂಡು ಇವನ್ನ ಕೈಲನ ಕಿವುಚಬೇಕು ನೋಡಿ ಎಲ್ಲ ಸಿಪ್ಪಿ ತಗದ ಆಗೈತೆ ನಾನು ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ಕೈಲನ ಇವನ್ನ ಕಿವುಚ್ಕೋತೀನಿ ಮ್ಯಾಶ್ ಮಾಡೋದು ಅಂತೀವಲ್ಲ ಆ ತರ ಚಲೋತಂಗ ಕೈಲನ ಕಿವುಚಬೇಕು ಈ ತರ ಕೈಲನ ನಾವು ಕಿವುಚಿ ಮಾಡೋದ್ರಿಂದ ರುಚಿನೂ ಹೆಚ್ಚಿಸುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ನೋಡಿ ಎಲ್ಲ ಸಿಪ್ಪಿ ಅಂತ ತಗದಿದ್ನಲ್ಲ ಟೊಮೆಟೋನ ಚೆನ್ನಾಗಿ ಈ ತರ ಏನು ಮಾಡಬೇಕು ಕಿವುಚಿ ಇಟ್ಕೊಳ್ಳಬೇಕು ನಂತರ ಒಗ್ಗರಣೆ ನಾವು ಯಾವದರೊಳಗೆ ಸಾರ್ ಮಾಡೋರು ಇದೀವಿ ಅದನ್ನ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ 1.5 2 ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲೇ ಹಾಕೊಂಡು ಎಣ್ಣೆ ಸ್ವಲ್ಪ ಕಾಯಿಲಿ ಸ್ನೇಹಿತರೆ ಅಲ್ಲಿವರೆಗೆ ಬೆಳ್ಳುಳ್ಳಿನ ಜಜ್ಜಿಕೊಳ್ಳೋಣ ನಾನು ಇಲ್ಲೇ 1 ಗೆಡ್ಡೆ ಬೆಳ್ಳುಳ್ಳಿನ ಬ್ಯಾಳಿ ಮಾಡಿ ನೋಡಿ ಜಜ್ಜತಾ ಇದೀನಿ ಸ್ವಲ್ಪ ಬೆಳ್ಳುಳ್ಳಿ ಮುಂದಿದ್ರೆ ಟೊಮೆಟೊ ಸಾರು ಸಕ್ಕತ್ತಾಗಿರ್ತೈತಿ ಮತ್ತೆ ಹಾಗೇನೆ ಕುಡಿಬಹುದು ಸೂಪ್ ತರ ಇದನ್ನ ಸಾರನ ಅಷ್ಟೊಂದು ಗಂಟಲಕ್ಕೆಲ್ಲ ಹಿತ ಇರ್ತೈತೆ ಅಂತ ಹೇಳಿ ಹೇಳ್ತೇನೆ ನೋಡಿ ಇದರ ಜೊತೆ ಸ್ವಲ್ಪ ಹಸಿ ಶುಂಠಿನೂ ಹಾಕಿ ಜಜ್ಜಿಕೋಬಹುದು ಕೆಮ್ಮು ನೆಗಡಿಗೆ ಒಂದು ಗ್ಲಾಸ್ ಸಾರು ಆರಾಮಾಗಿ ಕುಡಿಬಹುದು ಅಷ್ಟು ರುಚಿಯಾಗಿರ್ತೈತಿ ಅದಕ್ಕೋಸ್ಕರ ಮತ್ತೆ ಈಗ ಎಣ್ಣೆ ಕಾದಾದ ನಂತರ ಸಾಸಿವೆ ಕೂಡ ಹಾಕೊಂಡೆ ಜೀರಿಗೆ ಇದ್ರೆ ಹಾಕೋರಿ ನನ್ನ ಹತ್ರ ಜೀರಿಗೆ ಖಾಲಿ ಆಗಿತ್ತು ಹಾಕೊಂಡಿಲ್ಲ ಮತ್ತೆ ಸಾಸಿವೆ ಚಲೋತಂಗ ಸಿಡಿಬೇಕು ಇಲ್ಲಂದ್ರೆ ಅದೊಂದು ಕಹಿ ಅಂಶ ಬಂದ ಬಿಡತೈತಿ ಸಿಡಿಲಿಲ್ಲ ಅಂದ್ರೆ ನೋಡಿ ಚೆನ್ನಾಗಿ ಸಿಡಿದಾದ ನಂತರ ನಾನು ಜಜ್ಜಿದಂತ ಬೆಳ್ಳುಳ್ಳಿನ ಹಾಕೊಂಡೆ ಹಾಗೇನ ಕರಿಬೇವು ಸೊಪ್ಪನ್ನು ಹಾಕೊಳ್ತೀನಿ ಒಗ್ಗರಣೆಗೆ ಕರಿಬೇವು ಅಂದ್ರೆ ಅದು ಒಂದು ಕಿಂಗ್ ಇದ್ದಂಗ ಅಂತ ಹೇಳಬಹುದು ಅಷ್ಟೊಂದು ಫ್ಲೇವರ್ ಆಗಿರ್ತೈತಿ ಕರಿಬೇವು ಹಾಕೋದ್ರಿಂದ ಮತ್ತೆ ಹೆಲ್ದಿಗೂನು ಚಲೋ ಅಂತ ಹೇಳಬಹುದು ಕೂದಲಿಗೆಲ್ಲ ಬಹಳ ಉತ್ತಮ ಕರಿಬೇವು ಹೀಗಾಗಿ ನನಗೆ ಸ್ವಲ್ಪ ಜಾಸ್ತಿನ ಹಾಕಿರ್ತೀನಿ ಕರಿಬೇವನ ಅದೆಲ್ಲ ಚಲೋ ತಂಗ ಸ್ವಲ್ಪ ಫ್ರೈ ಆದ ನಂತರ ನಾವೇನು ಕ್ಯೂಚ್ ಇಟ್ಕೊಂಡಿದ್ವಿ ಅಥವಾ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಟೊಮೆಟೋನ ಅದನ್ನ ಸೇರಿಸಿ ನಮಗೆ ಎಷ್ಟು ಬೇಕಲ್ಲ ತಿಳಿ ನೋಡ್ಕೊಂಡು ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡ್ರಿ ನೀರು ಹಾಕಿದ ನಂತರ ಆಮೇಲೆ ಏನೈತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನು ಹಾಕೋದಿಲ್ಲ ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಂಡ್ರೆ ಆಯಿತು ಮತ್ತು ಇದಕ್ಕೆ ರಸಂ ಪೌಡರು ಸಾಂಬಾರ್ ಪೌಡರು ಯಾವುದೂ ಇಲ್ಲ ಇದು ಸಿಂಪಲ್ ಆದ ಒಂದು ತಿಳಿ ಟೊಮೆಟೊ ಸಾರು ಅಂತಲೇ ಹೇಳಬಹುದು ನಾ ಹೇಳಿದಾಗೆ ಸೂಪ್ ಥರನೂ ಇದನ್ನು ಕುಡಿಬೋದು ನಾವು ನೆಗಡಿ ಹಿಂಗೇನಾದರೂ ಕೆಮ್ಮಿದ್ರೆ ಆರಾಮಾಗಿ ಕುಡಿಬೋದು ಹಿತ ಅನ್ನಿಸ್ತೈತಿ ಗಂಟಲಿಗೆ ಇಷ್ಟೇ ಇಷ್ಟು ಹಾಕಿ ಸ್ವಲ್ಪ ಫ್ರೆಶ್ ಆದ ಕೊತ್ತಂಬರಿನ ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟೊಮೆಟೊ ಸಾರು ರೆಡಿ ಆಗ್ತೈತಿ ನಾನು ಇದನ್ನು ಸೈಡಿಗೆ ಇಡ್ತೀನಿ ಸಣ್ಣ ಒಲೆ ಮ್ಯಾಗೆ ಇಟ್ಕೊಂಡು ಕುದಿಲ್ಲದ ಆರಾಮಿಸಿ ಅಲ್ಲಿವರೆಗೆ ನಾನಿಲ್ಲಿ ಏನಪ್ಪ ಚಿಲ್ಲಿ ಪೊಟ್ಯಾಟೊ ಟೈಪ್ ಅಥವಾ ಆಲೂಗಡ್ಡೆ ಡ್ರೈ ಪಲ್ಯ ಅನ್ಬೋದು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಕಡಾಯಿಗೆ ಒಂದು 2 ರಿಂದ 2.5 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈ ಡ್ರೈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಅಂತ ಹೇಳ್ಬೋದು ಯಾಕಂದರೆ ಇದನ್ನು ನೀರು ಹಾಕೋಂಗಿಲ್ಲ ಜಸ್ಟ್ ಎಣ್ಣೆ ಒಳಗನ್ನು ತಾಳಿಸ್ಕೊಳ್ದಂತೇವಲ್ಲ ಆ ಥರ ಮತ್ತು ಹಾಕ್ಕೊಂಡಾದ ನಂತರ ಸಾಸಿವೆ ಹಾಕ್ಕೊಂಡೆ ಹೇಳಿದೆ ಜೀರಿಗೆ ಇದ್ದರೆ ಹಾಕ್ಕೊಡ್ರಿ ಚೆನ್ನಾಗಿರ್ತೈತಿ ನನ್ನ ಹತ್ರ ಇಲ್ಲ ಸಾಸಿವೆ ಸಿಡಿದಾದ ನಂತರ ನಾನು ಇದಕ್ಕೆ ಒಂದಿಷ್ಟು ಕರಿಬೇವು ಸೊಪ್ಪು ಹಾಗೇನೆ 2 ಉಳ್ಳಾಗಡ್ಡಿನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ 2 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಂಡಿನಿ ಜಸ್ಟ್ ಫ್ಲೇವರಿಗೆ ನಾವು ಖಾರಕ್ಕೆ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀವಿ ಇಲ್ಲೇ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಏನಪ್ಪ ಕಂದು ಬಣ್ಣ ಬರಬೇಕಂತ ಏನಿಲ್ಲ ಕಲರ್ ಏನು ಚೇಂಜ್ ಆಗಬೇಕಾಗಿಲ್ಲ ಜಸ್ಟ್ ನಮಗೆ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅಲ್ಲಿವರೆಗೆ ಇದನ್ನು ನಾವು ಉಳ್ಳಾಗಡ್ಡಿನ ಸ್ವಲ್ಪ ಬಿಟ್ಟು ಬಿಟ್ಟು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಈ ಕಡೆ ಸಾರು ಕೂಡ ನೋಡಿರಿ ಬಾಯ್ಲ್ ಆಯಿತು ಈಗ ಸ್ವಲ್ಪ ರುಚಿ ನೋಡಿಬಿಡೋಣ ಪರ್ಫೆಕ್ಟ್ ಇರ್ತೈತಿ ಆದರೂ ಒಂದು ಸರಿ ನೋಡಿಬಿಟ್ಟು ಏನಾದರೂ ಕಡಿಮೆ ಇದ್ರೆ ಅಥವಾ ಅತಿ ಹುಳಿ ಅನಿಸಿದ್ರೆ ಒಂಚೂರು ಬೆಲ್ಲ ಹಾಕ್ಕೊಡ್ರಿ ಎಲ್ಲ ಪರ್ಫೆಕ್ಟ್ ಆಗೈತಿ ಇನ್ನೊಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ ಯಾಕಂದರೆ ನಮ್ಮ ಟೊಮೆಟೊ ಸಾರು ರೆಡಿ ಆಯ್ತು ನೋಡಿರಿ ನಮ್ಮನೆಯೊಳಗೆ ಈ ಥರ ಟೊಮೆಟೊ ಸಾರು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ
ಬೆಸ್ಟ್ ಅಂದ್ರೆ ಬೆಸ್ಟ್ ಇರ್ತೈತಿ. ಸಿಂಪಲ್ ಆಗಿ ಮಾಡುವಂಥದ್ದು ಅಷ್ಟು ರುಚಿಯಾಗಿರ್ತೈತಿ ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿರಿ. ನೋಡಿರಿ ಗ್ಯಾಸ್ನ ಆಫ್ ಮಾಡಿದೆ, ಮೇಲೊಂದು ಮುಚ್ಚಿಬಿಟ್ರೆ ಟೊಮೆಟೊ ಸಾರದ್ದು ಕೆಲಸ ಮುಗೀತು. ಈಗ ಈ ಕಡೆ ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು ಆಯಿತು ಉಳ್ಳಾಗಡ್ಡಿದು. ಈಗೇನೈತಿ, ಹಸಿ ಆಲೂಗಡ್ಡೆನ ನಾನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಹಸಿ ಆಲೂಗಡ್ಡೆ ಇದು ಬೇಯಿಸಿದ್ದಲ್ಲ, ಈಗ ಇದ್ರೊಳಗೆ ಹಾಕ್ಕೊಳ್ಬೇಕು. ಒಗ್ಗರಣೆ ಒಳಗೆ ಎಲ್ಲ ಆಲೂಗಡ್ಡೆನ ಈ ಥರ ಹಾಕ್ಕೋಬೇಕು. ಆಲೂಗಡ್ಡೆ ಹೆಚ್ಚು ಯಾವಾಗಲೂ ನೀರೊಳಗೆ ಹಾಕಿಡ್ರಿ, ಗೊತ್ತಿರ್ಬೋದು, ಆದರೂ ಗೊತ್ತಿರಲಿಲ್ಲ ಅಂದರೆ ಹೇಳ್ತೀನಿ. ಹಂಗೆ ಇಟ್ಟರೆ ಕರ್ರಗಾಗ್ತಾವೆ ಆಲೂಗಡ್ಡೆ, ಅದಕ್ಕೋಸ್ಕರ ನೀರಲ್ಲಿನ ಹಾಕಿಡಬೇಕು. ಈಗೇನೈತಿ, ಎಲ್ಲ ಆಲೂಗಡ್ಡೆ ಹಾಕಿದ ನಂತರ ನಾವು ಇದನ್ನು ಚಲೋತ್ತಂಗೆ ಎಣ್ಣೆ ಒಳಗನ ತಾಳಿಸ್ಕೋಬೇಕು ಅಥವಾ ಫ್ರೈ ಮಾಡ್ಕೋಬೇಕು ನೋಡಿರಿ. ಇದ್ರೊಳಗೇ ಬೆಂದು ಬರಬೇಕು ನಮಗೆ ಆಲೂಗಡ್ಡೆ. ನಾವು ಒಟ್ಟು ನೀರು ಹಾಕೋಂಗಿಲ್ಲ ಈ ಪಲ್ಯಕ್ಕೆ. ಇದನ್ನು ಡ್ರೈನ ಈ ಥರ ಕೈ ಆಡಿಸಿ ಆಡಿಸಿ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಪಲ್ಯ ಇದು. ನಾ ಹೇಳಿದ ಹಾಗೆ ಜಸ್ಟ್ ಚಿಲ್ಲಿ ಪೊಟ್ಯಾಟೊ ಥರ ನಾವು ಇದನ್ನು ಬರೀ ಪಲ್ಯನ ತಿಂದುಬಿಡ್ಬೋದು. ಅಷ್ಟೊಂದು ರುಚಿಯಾಗಿರ್ತೈತಿ. ಒಂಥರ ಈವ್ನಿಂಗ್ ಸ್ನ್ಯಾಕ್ಸು ಚಾ ಜೊತೆಗೆ ಹಾಗೇನೇ ತಿನ್ಬೋದು ನೋಡಿರಿ, ಅಷ್ಟು ಟೇಸ್ಟ್ ಆಗಿರ್ತೈತಿ. ಇಲ್ಲಪ್ಪ ಅಂದ್ರೆ ರೊಟ್ಟಿ ಚಪಾತಿ ಪೂರಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆದ ಈ ಪಲ್ಯ. ಇದು ನನ್ನ ಮಗಳಿಗೆ ತುಂಬಾ ಇಷ್ಟ. ಸೊ ಇವತ್ತು ಸಟರ್ಡೇ ಆದ್ದರಿಂದ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಈಗ ಸ್ಕೂಲಿಂದ ಬಂದ ನಂತರ ಊಟಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಆಲೂಗಡ್ಡೆ ಒಂದು 80% ನಮಗೆ ಎಣ್ಣೆ ಒಳಗೆ ತಾಳಿಸಿ ಆದ ನಂತರ ಇದಕ್ಕೆ ದೊಡ್ಡ ಸೈಜಿಂದ ಒಂದು ಟೊಮೆಟೊನ ಹಾಕ್ಕೊಂಡೆ, ಹಾಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ನಮಗೆ ಖಾರ ನೋಡಿಕೊಂಡು ಖಾರದ ಪೌಡರನ್ನು ಹಾಕ್ಕೊಳ್ಬೇಕು. ಹಸಿಮೆಣಸನ್ನು ಹಾಕಿರ್ತೀವಿ, ನೋಡಿಕೊಂಡು ಖಾರ ಸೇರಿಸ್ಕೊಳ್ರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಕಾಲು ಚಮಚದಷ್ಟು ಗರಂ ಮಸಾಲ. ಗರಂ ಮಸಾಲ ಅಂತೂ ಗೊತ್ತೈತಿ, ಹೋಮ್ ಮೇಡ ನಾನು ಮಾಡಿದ್ದು, ಸಖತ್ ಫ್ಲೇವರ್ ಆಗಿರ್ತೈತಿ. ಸೊ ಇದನ್ನಿಷ್ಟು ಹಾಕಿ ಚೆನ್ನಾಗಿ ಮತ್ತೊಂದು ಸರಿ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಮುಚ್ಚಿ ಇದನ್ನು ಬೇಯಿಸ್ಕೊಂಡ್ರೆ ನಮ್ಮ ಪೊಟ್ಯಾಟೊ ಪಲ್ಯ ಅಥವಾ ಚಿಲ್ಲಿ ಪೊಟ್ಯಾಟೊ ಏನಾದರೂ ಅನ್ರಿ, ಸಖತ್ತಾಗಿರ್ತೈತಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಥರ ಒಂದ್ಸರಿ ಟ್ರೈ ಮಾಡಿರಿ. ನಾನು ಮಾಡ್ತಾ ಇದ್ದೆ, ಹೆಲ್ಪ್ ಆಗ್ಬೋದಲ್ಲ ಅಂದ್ಕೊಂಡು ನಾನು ಈ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ದೋಸೆ ಜೊತೆಗೂ ಚೆನ್ನಾಗಿರ್ತೈತಿ ಇದು, ಪೂರಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ ನೋಡಿರಿ. ಒಂದು 3-4 ನಿಮಿಷ ನಾನು ಮುಚ್ಚಿ ಬೇಯಿಸಿದೆ ನೋಡಿರಿ, ಎಣ್ಣೆ ಎಲ್ಲ ಬಿಟ್ಕೊಂಡೈತಿ. ಟೊಮೆಟೊ ಹಾಕಿದ್ವಲ್ಲ, ಟೊಮೆಟೊ ಎಣ್ಣೆ ಅದರೊಳಗನೆ ಪಲ್ಯ ರೆಡಿ ಆಗೈತಿ. ಒಟ್ಟನ್ನು ನೀರು ಹಾಕೋಂಗಿಲ್ಲ ಈ ಪಲ್ಯಕ್ಕೆ. ಸೊ ನೋಡಿರಿ ಈ ಥರ ಚೆನ್ನಾಗಿರ್ತೈತಿ, ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಒಂದ್ಸರಿ ಬೆಂದತಿಲ್ಲಿ ನೋಡಿಬಿಡೋಣ. ಒಂದು ಕಟ್ ಮಾಡಿ ನೋಡಿರಿ, ಈಸಿಯಾಗಿ ಕಟ್ ಆತ ಅಂದರೆ ನಮ್ಮ ಪಲ್ಯ ಏನೈತಲ್ಲ ರೆಡಿ ಆಗೈತೆ ಅಂತ ಹೇಳಿ. ಸೊ ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಈ 2 ರೆಸಿಪಿನೂ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡೇನಿ. ಕೇಳ್ತಾ ಇರ್ತೀರಿ ಟೊಮೆಟೊ ಸಾರು ರೆಸಿಪಿ ಹಾಕ್ರಿ ಅಕ್ಕ, ಅಥವಾ ಈ ಪಲ್ಯ ಮಾಡಿದ್ರೆ ರೆಸಿಪಿನ ತೋರಿಸ್ಲಿಲ್ಲ ಅಂತ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಸಾಯಂಕಾಲ, ಹೇಳಿದೆ ನಿಮ್ಗೆ ರೆಡಿ ಆಗಿದ್ವಿ ಅಂಥೇಳಿ. ಇವತ್ತು ಸ್ಯಾಟರ್ಡೇ, ಮಕ್ಕಳಿಗೆ ವೀಕೆಂಡು ಮತ್ತು ರಜಾ ಅಲ್ಲ, ಮಧ್ಯಾಹ್ನ ಬಂದರು. ಇವತ್ತು ಟ್ಯೂಷನ್ ಕೂಡ ರಜಾ ಆಯ್ತು ಅವರಿಗೆ, ಯಾಕಂದ್ರೆ ಅವರು ಕ್ರಿಶ್ಚಿಯನ್ಸ್ ಆದ್ದರಿಂದ ಶಾಪಿಂಗ್ ಹೋಗ್ಯಾರಂತ ರಜಾ ಕೊಟ್ಟಾರ ಮಕ್ಕಳಿಗೆ. ಮತ್ತು ರಜಾ ಆಯ್ತಂದಮೇಲೆ ನಾವು ಕೂಡ ವೀಕೆಂಡು ಇತ್ತು, ಹೀಗಾಗಿ ಹುಬ್ಳಿ ಕಡೆ ಹೊರಟ್ವಿ. ಕಾರ್ತಿಕ ಮಾಸ ಆದಾಗಿಂದನೂ ಮುಗಿಯಕ್ಕೆ ಬಂತು. ಮತ್ತು ಕಾರ್ತಿಕ ಮಾಸ ನಮಗೆ ಸಿದ್ದೋರ್ಡ್ಗೆ ಭೇಟಿ ಕೊಡೋಕೆ ಆಗಿದ್ದಿಲ್ಲ, ಅದೊಂಥರ ಮನಸ್ಸೊಳಗೇನೋ ಅನಿಸ್ಬಿಟ್ಟಿತ್ತು. ಯಾಕಂದರೆ ಪ್ರತಿ ವರ್ಷ ಹೋಗಿ ಕಾರ್ತಿಕ ಹಚ್ಚಿ ಬಂದಿರ್ತೀನಿ ನಾನಲ್ಲೇ, ಅದಕ್ಕೋಸ್ಕರ ಇವತ್ತು ಸಿದ್ದಾರ್ಡ್ ಮಠಕ್ಕೆ ಹೋಗಿ ಕಾರ್ತಿಕ ಹಚ್ಚಿ ಬಂದ್ರಾಯ್ತು. ಮತ್ತು ಟೇಲರ್ ಹತ್ರ ನಾನು ಎಷ್ಟೊಂದು ದಿವಸ ಹತ್ತು ಬಟ್ಟೆ ಕೊಟ್ಟು ಅದನ್ನೆಲ್ಲ ಇಸ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ಹೊರಟೇವಿ. ಬಟ್ ನಾವು ಅಲ್ಲಿ ಹೋದ್ಮೇಲೆ ನಮಗೆ ಒಂದು ಸರ್ಪ್ರೈಸ್ ಇತ್ತು. ಏನು ಸರ್ಪ್ರೈಸ್ ಇತ್ತಪ್ಪ ಅನ್ನೋದು ನಿಮ್ಗೆ ವಿಡಿಯೋ ಒಳಗೆ ಮುಂದೆ ಗೊತ್ತಾಕೈತಿ. ಬರ್ರಿ ಹೋಗಿ ಬರೋಣ ಅಂತ. ನಾವು ಫಸ್ಟ್ ನೋಡಿರಿ ಹೋಗ್ಬೇಕು ಟೇಲರ್ ಹತ್ರ ಅಂದ್ರೆ ಮಕ್ಕಳದು ಒಂದೇ ಹಠ, ಅರ್ಬನ್ ಮಾಲಿಗೆ ಹೋಗಿ ಬರೋಣ, ಒಂದ್ಸರಿ ಅಡ್ಡಾಡ್ಕೊಂಡು ಬರೋಣ ಅಂತೇಳಿ. ಸೊ ಇಲ್ಲೇ ಮಾಲಿಗೆ ಬಂದರೆ ಈ ಕ್ರಿಸ್ಮಸ್ ಟೈಮ್ ಅಲ್ಲ, ಸೊ ಎಲ್ಲ ಲೈಟಿಂಗ್ಸ್ ಎಲ್ಲ ಮಸ್ತ್ ಅರೇಂಜ್ ಇತ್ತು. ಸೊ ಒಂಚೂರು ಫೋಟೋಶೂಟ್ ಎಲ್ಲ ಆಯಿತು, ಒಳಗೆ ಕರ್ಕೊಂಡು ಬಂದಾರ ನೋಡಿರಿ. ಏನಿಲ್ಲ, ಅಡ್ಡಾಡ್ ಬರೋಣ ಬಾ, ಅಡ್ಡಾಡ್ ಬರೋಣ ಬಾ ಅಂತ. ಮತ್ತು ಅವ್ರು ಹಂಗೆ ಬಂದರು, ನಮ್ದು ಹೆಣ್ಮಕ್ಳದ ಹಂಗೆ ಇರ್ತೈತೆ, ಏನಾದರೂ ಇದ್ದೇ ಇರ್ತೈತಿ. ಮೊದಲಿಗೆ ಜೀರ್ಗಿ ತೊಗೊಂಡೆ, ಜೀರ್ಗಿ ಖಾಲಿ ಆಗೈತೆ ಹೇಳಿದೆ ನಿಮಗೆ, ಜೀರ್ಗಿ ಇಲ್ಲಾಂದ್ರೆ ನಡೆಯೋಂಗೇನೆ ಇಲ್ಲ. ಹೀಗಾಗಿ ಜೀರ್ಗಿ ತೊಗೊಂಡೆ, ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದೆ ನಾನು ಮಕ್ಕಳಿಗೆ ನನಗೆ ಅಂಥೇಳಿ. ಮಕ್ಕಳದೇನು ಭಾಳ ಏನಿರಲಿಲ್ಲ, ನಾನು ಮನೆಗೆ ಒಂದು ಸ್ವಲ್ಪ ಇಲ್ಲದಿಲ್ಲದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದೆ, ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಏನೆಲ್ಲ ತೊಗೊಂಡೆ ಅಂತ. ಮತ್ತು ನನಗೆ ತುಂಬಾ ಇಷ್ಟ ಈ ಥರ ಮಾಲೆಲ್ಲ ಅಡ್ಡಾಡೋದು, ಶಾಪಿಂಗ್ ಮಾಡೋದು ನನಗಿಷ್ಟವಾದದ್ದು, ಇದೆ ನನ್ನ ಹಾಬಿ ಅಂದ್ಕೊಳ್ರಲ್ಲ. ನನಗೇನಾದರೂ ಬೇಜಾರಾದರೆ ಈ ಥರ ಮಕ್ಕಳು ಕರ್ಕೊಂಡು ಬಂದುಬಿಡ್ತೀನಿ ಒಂದು ರೌಂಡ್ ಅಡ್ಡಾಡಿ. ಏನಾರು ಇಲ್ಲದನ್ನು ಅಥವಾ ನನ್ನ ಬಜೆಟ್ ಎಷ್ಟಿರ್ತೈತೆ ಅದ್ರ ಮೇಲೆ ನೋಡಿಕೊಂಡು ಏನು ಬೇಕಲ್ಲ ಏನು ನೀಡ್ ಐತಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಹೋಗಿರ್ತೀನಿ. ಮತ್ತು ನಾನು ಭಾಳ ದಿನದ ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಂಡೇನಿ ಇವತ್ತು ಕುರ್ತಾ.
ಅದು ಎದರ ಸಲುವಾಗಿ ಹಾಕೊಂಡಿದ್ರೆ ಆ ಜುಮ್ಕಿ ಹಾಕೊಂಡಿಲ್ಲ, ಜುಮ್ಕಿ ಸಲುವಾಗಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡೇನೆ ಸ್ನೇಹಿತರೆ. ಆ ಜುಮ್ಕಿನ ತೊಗೊಂಡಿದ್ವಿ ಇಲ್ಲೇ ಸ್ಟ್ರೀಟ್ ಮಾರ್ಕೆಟ್ನಾಗ, ನಾ ಸ್ಟ್ರೀಟ್ ಸ್ಟಾಲ್ ಇರ್ತಾವಲ್ಲ ಅದ್ರಾಗ ತೊಗೊಂಡಿದ್ದೆ ನಾನು. ಬಟ್ ಅದು ಮ್ಯಾಚ್ ಆಗತ್ತಿದ್ದಿಲ್ಲ ಇದಕ್ಕೂ, ಬಟ್ ಇವತ್ತು ಈ ಡ್ರೆಸ್ ಹಾಕ್ಕೊಂಡೇನಿ ಮ್ಯಾಚ್ ಆಗ್ತಾವಂಥೇಳಿ. ನನಗೆ ಈ ಥರ ಹ್ಯಾಂಗಿಂಗ್ ಒಳಗಂದ್ರೆ ಜುಮ್ಕಿನ ಇಷ್ಟ ಸ್ನೇಹಿತರೆ. ಅದು ಬಿಟ್ಟರೆ ಎಲ್ಲನೂ ನಾನು ಜಾಸ್ತಿ ಸ್ಟಡ್ಡ ತೊಗೋತೀನಿ, ದೊಡ್ಡ ದೊಡ್ಡ ಇಯರಿಂಗ್ಸ್ ಸ್ಟಡ್ ಇದ್ದಿದ್ದು ತೊಗೊಳ್ತೀನಿ. ಸೊ ಆಯಿತು ನಮ್ಮ ಶಾಪಿಂಗು, ಅಲ್ಪ ಸ್ವಲ್ಪ ಏನೈತಿ ಮತ್ತು ಬಜೆಟ್ ನೋಡಿಕೊಂಡು ಏನು ಬೇಕಿತ್ತಪ್ಪ ಅನ್ನೋದರ ಅಷ್ಟು ತೊಗೊಂಡೆ. ತೊಗೊಂಡು ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರು, ಎಲ್ಲರಿಗೂ ಕೋನ್ ಐಸ್ ಕ್ರೀಮ್ ಕೊಡಿಸಿದೆ. ನನಗೆ ಯಾಕೋ ತಿನ್ನೋ ಮನಸ್ಸಾಗಲಿಲ್ಲ, ನಾ ತೊಗೊಳ್ಳಿಲ್ಲ. ದೊಡ್ಡ ತಮ್ಮಗೊಂದು ಮಕ್ಕಳಿಗೆ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಇದ್ದಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ. ನನ್ನ ಮಗಳೇನೋ ಹೇಳತ್ತಿದ್ಲು, ಆಕಿನ ನೋಡಾಕತ್ತಿದ್ದೆ ನಾನು, ನನಗಿಷ್ಟ ಆದರೂ ನೀನು ನನಗೆ ಚಾಕ್ಲೇಟ್ ಕೊಡಿಸ್ಲಿಲ್ಲ, ಅದನ್ನು ಕೊಡಿಸ್ಲಿಲ್ಲ, ಆಕಿದ ಹಠ ಭಾಳ ಇರ್ತಿದ್ದೆ. ನನ್ನ ಮಗನಕ್ಕಿಂತನೂ ನನ್ನ ಮಗಳದ್ದು ಹಠ ಭಾಳ ನೋಡ್ರಿ. ಆಕೆ ಹಂಗನ ಅದೇ ಹೇಳ್ತಿರ್ತೀನಿ, ಬಡ್ರ ಮಗಳಲ್ವ ತಾಯಿ ನೀನು ಅಂತೇಳಿ. ಹಂಗೆ ಏನು ಕಂಡಿದ್ದೆಲ್ಲನೂ ಬೇಡೇ ಬೇಡ್ತಿರ್ತಾಳೆ. ಈಗ ಐಸ್ ಕ್ರೀಮ್ ಕೊಡಿಸಿದ್ರು ಇನ್ನೂ ಸಮಾಧಾನ ಇಲ್ಲ ಆಕಿಗೆ. ಯಾವುದೋ ಒಂದು ಚಾಕ್ಲೇಟ್ಸ್ ಕೇಳಾಕತ್ತಿದ್ಲು, ಸಿಕ್ಕಾಪಟ್ಟಿ ತಿಂದಾಳೆ ಈಗ ಚಾಕ್ಲೇಟ್ಸ್ ಬರ್ಡೇದ್ವೆಲ್ಲ. ಆಮೇಲೆ ನನ್ನ ಮಗ ಅದು ಏನ್ರಿ ಸ್ಮಾಲ್ ಪೊಟ್ಯಾಟೋ ಬೇಬಿ ಪೊಟ್ಯಾಟೋ ಅಂತಾರಲ್ಲ, ಅದನ್ನು ಹಂಗೆ ತೊಗೊಂಡು ಬಂದುಬಿಟ್ಟಿದ್ವಿ. ಅದಕ್ಕೆ ಸ್ಟಿಕ್ಕರ್ ಅಂದ್ರೆ ವೇಟ್ ಮಾಡಿಸಿರ್ಲಿಲ್ಲ, ಅಂದರೆ ಬಿಲ್ ಮಾಡಿಸಿರ್ಲಿಲ್ಲ ಅದ್ರದ್ದು, ಅಂದರೆ ಎಷ್ಟು ವೇಟ್ ಐತಿ ಏನು ರೇಟ್ ಅಂತ ಹಾಕ್ಸಿರ್ಲಿಲ್ಲ ನಾವು ಸ್ಟಿಕ್ಕರ್. ಮತ್ತು ನನ್ನ ಮಗ ಪಾಪ ಒಳಗೆ ಹೋಗಿ ಅದನ್ನೆಲ್ಲ ಹಾಕಿಸ್ಕೊಂಡು ಬಂತು. ಈಗ ನೋಡಿರಿ ಹೊರಡ್ತಾ ಇದ್ವಿ ನಾವು. ಇಲ್ಲಿ ಈ ಮಾಲ್ ಬಂದ್ರೆ ಬರೋದಂತ ನನಗೆ ಪಂಚಪ್ರಾಣ, ಎಲ್ಲನೂ ಸಿಗ್ತಾವಿಲ್ಲೇ. ಬಟ್ ಸಿಕ್ಕಾಪಟ್ಟಿ ಬ್ಯಾಗ್ ತುಂಬ ರೊಕ್ಕ ತೊಗೊಂಡು ಬರಬೇಕು, ಇಲ್ಲ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ನಾಗ ಸಾಕಷ್ಟು ರೊಕ್ಕ ಇರಬೇಕು, ಹಂಗಂದ್ರೆ ಸಮಾಧಾನ ಆಗ್ತೈತಿ. ಅಷ್ಟೊಂದು ಏನು ತೊಗೊಂಡ್ರು ಮುಗಿಯಂಗಿಲ್ಲ ಅಂತ ಹೇಳಿ. ನನಗೆ ನಿಜವಾಗ್ಲೂ ಒಂದು ಸ್ವಲ್ಪ ಅಡ್ಡಾಡ್ ಹೋದ್ರೂ ಸಮಾಧಾನ ಆಗ್ತೈತಿ. ಇಲ್ಲೇ ಆದಷ್ಟು ಮುಗಿಸ್ಕೊಂಡು ಟೇಲರ್ ಹತ್ರ ಬಂದ್ವಿ. ಎಷ್ಟು ಸಾಧ್ಯ ಉತ್ತದ ಅಷ್ಟೇಳ್ರಿ ಅದ ತೊಗೊಂಡಿದ್ದೀರಲ್ಲ ನಿಮ್ಮ ಹತ್ರ ಕ್ಲಿಕ್ ಮಾಡಿದ್ದೀರಿ ನೋಡಿ ನನ್ನ ಫೋಟೋ ಒಳಗೆ ಮೊಬೈಲ್ ಒಳಗೆ ಇಲ್ಲೇ ಸೀಟಿಗೆ ಬೇಕಾದ್ರೆ ಕಡಿಮೆ ಬಿದ್ದರೆ ಬೇರೆ ಬಟ್ಟೆ ಹಾಕ್ತಾ ಇದ್ದೀನಿ.
ಸ್ನೇಹಿತರೆ ಟೇಲರ್ ಕಡೆದೆಲ್ಲ ಕೆಲಸ ಮುಗಿತು ನೋಡ್ರಿ ಯಾರಾದರೂ ಹುಬ್ಬಳ್ಳಿ ಒಳಗೆ ಇದ್ರೆ ಕೇಳ್ತಾ ಇದ್ರೆ ಟೇಲರ್ ಎಲ್ಲಿ ಅಂತ ಸೊ ಅಕ್ಷಯ್ ಪಾರ್ಕಲ್ಲೇ ಇರ್ತಾರೆ ಸ್ಮಿತಾ ಟೇಲರ್ಸ್ ಅಂತ ಹೇಳಿ ಹೋಗಿ ನೀವು ಕೂಡ ಸ್ಟಿಚ್ಚಿಗೆಲ್ಲ ಕೊಡ್ಬೋದು ಒಳ್ಳೆ ರೀತಿಯಿಂದ ಸ್ಟಿಚ್ ಮಾಡಿಕೊಡ್ತಾರೆ ನೋಡ್ರಿ ಅಲ್ಲಿಂದ ನಾವು ಬಂದ್ವಿ ನೋಡ್ರಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಕತ್ತೈತಿ ಸಿದ್ಧಾರೂಢ ಮಠ ಫುಲ್ ಅಂದ್ರೆ ಫುಲ್ ಲೈಟಿಂಗ್ಸ್ ಐತಿ ಕಾರ್ತಿಕ ಮಾಸ ಅಲ್ವಾ ಹಿಂಗಾಗಿ ವಿಜೃಂಭಿಸಾಕತ್ತೈತೆ ಅಂತ ಹೇಳ್ಬೋದು ನೋಡ್ರಿ ಮತ್ತು ಸಾಕಷ್ಟು ಜನ ಕೂಡ ಇದ್ರು ಇವತ್ತು ಸಾಕಷ್ಟು ಭಕ್ತರು ಕೂಡ ಬಂದಿದ್ದರು ಸ್ಯಾಟರ್ಡೇ ಬೇರೆ ಈವ್ನಿಂಗ್ ಟೈಮ್ ಬೇರೆ ವೀಕೆಂಡ್ ಅಲ್ವಾ ಹಿಂಗಾಗಿ ಅದರಾಗ ಕಾರ್ತಿಕ ಮಾಸ ಸೊ ನಮ್ಮ ಥರ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾರ್ತಿಕ ಹಚ್ಚಲಿಕ್ಕೆ ದೇವರ ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಬಂದಾರ ನಾವು ಕೂಡ ಪನತಿ ತೊಗೊಂಡ್ಬಂದೀನಿ ಹೊಸ ಪನತಿನ ಪ್ರತಿ ವರ್ಷನೂ ಅದೇ ರೀತಿ ತೊಗೊಂಡ್ಬಂದಿರ್ತೀನಿ ನಾನು ಪನತಿ ಮತ್ತು ಎಣ್ಣೆ ಬತ್ತಿ ಹೂವು ಎಲ್ಲನೂ ತೊಗೊಂಡ್ಬಂದೀನಿ ಇನ್ನೇನು ಇಲ್ಲೊಂದು ಸ್ವಲ್ಪ ಚುರುಮರಿ ತೊಗೊಂಡು ಕಾರ್ತಿಕನ ಹಚ್ಚೋದಂತ ಹೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಹಚ್ಚಾರ ಎಲ್ಲರೂ ಎಷ್ಟೊಂದು ದೀಪಗಳದಾವ ಅಂದರೆ ನೋಡೋಕೆ ನೋಡಿರಿ ಎಷ್ಟು ಚೆಂದ ಹಚ್ತಾರೆ ಅದೇ ರೀತಿ ಈಗ ಇದು ಚಿನ್ನು ಮತ್ತು ಕಾವೇರಿ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ದೀಪ ಹಚ್ಚಕ್ಕೆ ನಾನು ವಿಡಿಯೋನ ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಸರ್ಪ್ರೈಸ್ ಕೂಡ ಇತ್ತು ನಮಗಿಲ್ಲೇ ಅಂತ ಹೇಳಿದೆ ಅದು ಕೂಡ ಸಿದ್ಧಾರಾಮ ಮಠದಲ್ಲೇನ ಸರ್ಪ್ರೈಸ್ ಇತ್ತು ನಂತರದಲ್ಲಿ ನಿಮ್ಗೆ ಗೊತ್ತಾಗೆ ಆಗ್ತಿತ್ತು ಸ್ನೇಹಿತರೆ ಈಗ ನೋಡಿರಿ ದೀಪನ ಹಚ್ತಾ ಇದ್ದಾರೆ ಮತ್ತು ಲೈಟಿಂಗ್ಸ್ ಅಂತೂ ಸೂಪರ್ವಾಗಿ ಕಾಣಕತ್ತಿತ್ತು ಮಸ್ತ್ ಅಂದ್ರೆ ಮಸ್ತ್ ತಂಪು ಹವಾ ಅದ್ರಾಗ ಈ ಥರ ಎಲ್ಲ ಇದ್ರೆ ನನಗಂತೂ ಭಾಳ ಖುಷಿ ಕೊಡ್ತೈತಿ ಏನೋ ಒಂದು ಸಮಾಧಾನ ಮನಸ್ಸಿಗೆ ನೆಮ್ಮದಿ ಒಂಥರ ಏನೋ ಶಾಂತಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ನಿರಾಳ ಅನ್ನಿಸ್ತೈತಿ ಮನಸ್ಸು ಏನು ಬೇಡಪ್ಪ ಆರಾಮಾಗಿ ಇಲ್ಲೇ ಇದ್ದು ಬಿಡೋಣ ಅಂತ ಅನ್ನಿಸ್ತೈತಿ ಅಷ್ಟೊಂದು ಚಂದವಾದ ವಾತಾವರಣದೊಳಗೆ ನೋಡ್ರಿ ಮಕ್ಕಳ ಕಾರ್ತಿಕನ ಬೆಳಗಿಸಿದರು ಅದರಲ್ಲಿ ನಾನು ಒಂದು ದೀಪನ ಬೆಳಗಿಸಿದೆ ದೊಡ್ಡ ತಮ್ಮನೂ ಒಂದು ದೀಪನ ಬೆಳಗಿಸಿದ ಹಾಗೆ ಮಗನೂ ಕೂಡ ಒಂದು ದೀಪನ ಬೆಳಗಿಸಿದ ಉಳಿದಂಥದ್ದು ಮಕ್ಕಳು ಹಚ್ಚಿದ್ರು ಸೊ ಎಲ್ಲರೂ ಕೂಡ ಕಾರ್ತಿಕವನ್ನು ಹಚ್ಚಿ ನಂತರ ಇಲ್ಲೇ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸಿದ್ಧಾರೂಢರ ದರ್ಶನ ಹಾಗೆಯೇ ಗುರುನಾಥರೂಢರ ದರ್ಶನ ಮಂಟಪದ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ನೋಡ್ರಿ ಒಂದು ಪುಟಾಣಿ ಗಾಡಿನ ಇಲ್ಲೇ ರಿಮೋಟ್ ಕಾರ್ ಮಕ್ಕಳಿಗೋಸ್ಕರ ಇಲ್ಲೇ ಆಡೋಕೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ಯಾರ ಚಂದ ಅನ್ನಿಸ್ತು ಚಲೋ ಅನ್ನಿಸ್ತು ದುಡಿಯೋರಿಗೆ ನೂರು ದಾರಿ ಅಂತಾರಲ್ಲ ಅದೇ ಥರ ಕಲೆ ಇರಬೇಕು ತಲೆ ಇರಬೇಕು ಯೋಚನೆ ಮಾಡುವಂಥ ಶಕ್ತಿ ಇರಬೇಕು ದುಡಿಬೇಕನ್ನುವಂಥ ಒಂದು ಒಳ್ಳೆ ಮನಸ್ಸಿದ್ರೆ ಏನಾದರೂ ಮಾಡಿ ಬದುಕ್ಬೋದು ಅನ್ನೋಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಮತ್ತು ಇಲ್ಲಿ ಒಂದು ಸ್ವಲ್ಪ ನಾವು ಬಂದು ಕರ್ಪೂರ ಮತ್ತು ಊದಿನ ಕಡ್ಡಿನ ಬೆಳಗಿಸ್ತಾ ಇದ್ದೀವಿ ಎಕ್ಸ್ಟ್ರಾ ಊದಿನ ಕಡ್ಡಿ ಎಲ್ಲ ಇತ್ತು ಮತ್ತು ಇಲ್ಲೇ ದೇವರಿಗೆ ನಾವು ಬೆಳಗಿಸ್ತಾ ಇದ್ದೀವಿ ನೋಡ್ರಿ ನಾವು ಹಣ್ಣು ಕಾಯಿ ಎಲ್ಲನೂ ಇತ್ತು ಕಾಯಿ ಹೊಡ್ಕೊಂಡು ಬಂದ ಮಗ ಇನ್ನು ಒಳಗೆ ಹೋಗಿ ಸ್ವಲ್ಪ ಅದನ್ನ ನೈವೇದ್ಯ ಮಾಡಿಸ್ಕೊಳ್ಬೇಕು ಮತ್ತು ಈಗ ನಾವು ದರ್ಶನಕ್ಕೆ ಹೊರಡೋದಂತ ಹೇಳಿ ಸ್ನೇಹಿತರೆ ಮತ್ತು ಈ ಒಂದು ಮಠದ ಆವರಣದೊಳಗೆ ಈ ಒಂದು ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಎಲ್ಲ ಆವರಣ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಡಿಸೈನ್ಸ್ ಎಲ್ಲ ಬಿಡಿಸಿ ಅವಕ್ಕೆ ಕಲರ್ ಎಲ್ಲ ಕೊಟ್ಟಿದ್ರು ಮಸ್ತ್ ಅಂದ್ರೆ ಮಸ್ತ್ ಕಲರ್ಫುಲ್ ಆಗಿ ಕಾಣಕತ್ತಿತ್ತು ಆವರಣ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಈಗ ಮೊದಲಿಗೆ ನಾವು ಸಿದ್ಧಾರೂಢರ ದರ್ಶನಕ್ಕೆ ಹೋಗೋಣಂತ ಈ ತಂಬೂರಿ ನೋಡ್ರಿ ಹೊಟ್ಟನು ಕೆಳಗೆ ಇಡಂಗೇನೆ ಇಲ್ಲ ಒಬ್ಬರು ತಪ್ಪೋತ್ಲೆ ಒಬ್ಬರು ಅದನ್ನು ನುಡಿಸ್ತಾನೆ ಇರ್ತಾರೆ ಅಷ್ಟೊಂದು ಶಕ್ತಿ ಐತಿ ಆ ತಂಬೂರಿಗೆ ಹಾಗೆ ಇಲ್ಲಿರುವಂಥ ದೀಪ ಇದು ಕೂಡ ಅಖಂಡ ದೀಪ ಇದು ಕೂಡ ಹೊಟ್ಟನು ಶಾಂತ ಆಗಕ್ಕೆ ಬಿಡಂಗಿಲ್ಲ ಯಾವಾಗ್ಲೂ ಇದೇ ರೀತಿ ಸಮಾಧಾನವಾಗಿ ಬೆಳಗ್ತಾನೆ ಇರ್ತೈತಿ ಮತ್ತು ಆ ದೀಪಕ್ಕೆ ನಾವು ಕೂಡ ಎಣ್ಣೆನ ಹಾಕಿದ್ವಿ ನಮ್ಮದು ಸ್ವಲ್ಪ ದೇವರಿಗೆ ಮುಟ್ಲಿ ಬೆಳಕು ಕೊಡಲಿಕ್ಕೆ ಅಂಥೇಳಿ ನಾವು ಕೂಡ ಸ್ವಲ್ಪ ಎಣ್ಣೆನ ಕೂಡ ಅಲ್ಲೇ ಹಾಕಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಂತೂ ಅಲಂಕಾರ ಗೊತ್ತೈತಿ ಭಾಳ ಚಂದ ಮಾಡಿರ್ತಾರೆ ಸಿದ್ಧಾರೂಢರದಾಗಿರ್ಬೋದು ಗುರುನಾಥರೂಢರ ಒಂದು ಅಲಂಕಾರ ಆಗಿರ್ಬೋದು ಭಾಳ ಹೂಗಳಿಂದ ಮತ್ತು ರೇಷ್ಮೆಯ ಬಟ್ಟೆಗಳಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅವರ ಪಾದಕ್ಕೆ ಬಿದ್ದು ಆಶೀರ್ವಾದ ತೊಗೊಳ್ಳೋಣಂತ ನೋಡ್ತಾ ಇರ್ಬೋದು ನಿಮಗೂ ಕೂಡ ದರ್ಶನ ಮಾಡಿಸಿದೆ ನಾನು ಯಾಕಂದರೆ ಭಾಳ ತನ ಅಲ್ಲೇ ವಿಡಿಯೋ ಫೋಟೋಕ್ಕೆ ಅಲೌ ಇರೋಂಗಿಲ್ಲ ಎಷ್ಟು ಸಾಧ್ಯ ಅಷ್ಟರಲ್ಲಿನ ಪಟ್ಟಂತ ಮಾಡ್ಕೊಂಬಿಡ್ಬೇಕಷ್ಟೇ ನಾವು ಅಲ್ಲೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ನೋಡಿರಿ ಇಲ್ಲಿ ಆರಾಮವಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಿದ್ಧಾರೂಢರು ಅಲ್ಲಿನೂ ದರ್ಶನ ತೊಗೊಂಡಾದ ನಂತರ ನೋಡಿರಿ ಪೇಂಟಿಂಗ್ಸ್ ಎಲ್ಲ ಹೆಂಗೆ ಮಾಡ್ಯಾರ
ಈಗ ಗುರುನಾಥ ರುಡ್ರ ದರ್ಶನಕ್ಕೆ ಹೋಗೋಣ ಅಂತ. ಎಷ್ಟು ಶಾಂತಿ ಇತ್ತಂದ್ರೆ ಅಷ್ಟೊಂದು ಜನ ಇದ್ದರೂ ಕೂಡ ಗದ್ದಲ ಇಲ್ಲ, ಏನೂ ಇಲ್ಲ ನೋಡ್ರಿ. ಎಷ್ಟು ಪ್ರಶಾಂತವಾಗಿತ್ತು ದೇವಸ್ಥಾನ. ಅದೇ ಹೇಳಿದ್ನಲ್ಲ, ಮನಸ್ಸಿಗೆ ಸಮಾಧಾನ ಆಕೈತೆ ಅಂತ ಹೇಳಿ ದೇವಸ್ಥಾನಗಳಂದ್ರನ ಹಂಗಂತಾರಲ್ಲ, ಸುಳ್ಳಲ್ಲದ, ಮನಸ್ಸಿಗೆ ನೆಮ್ಮದಿ ಸಿಗ್ತೈತೆ ಅಂತ ಹೇಳಿ. ಸೊ ಇಲ್ಲಿ ಕೂಡ ಅಲಂಕಾರ ಚೆನ್ನಾಗಿ ಮಾಡಿದ್ದರು ನೋಡ್ರಿ. ಎಷ್ಟು ಚಂದ ಹೂವಿನಿಂದನ ಮಸ್ತಾಗಿ ಅಲಂಕಾರ ಮಾಡ್ಯಾರ. ಅಲ್ಲಿನೂ ಕೂಡ ದರ್ಶನ ಮಾಡಿಕೊಂಡು ನಾವು ಮಂಟಪಕ್ಕೆ ಬಂದ್ವಿ. ಇಲ್ಲಂತೂ ಸಿದ್ಧಾರೂಢರ ಎಲ್ಲ ಒಂದು ಜೀವನ ಚರಿತ್ರೆನ ನೋಡ್ಬೋದು, ಕಾಣ್ಬೋದು, ಓದ್ಬೋದು, ತಿಳ್ಕೊಬೋದು. ಮತ್ತು ಇಲ್ಲಿ ನೋಡ್ರಿ ಗ್ಲಾಸ್ ಒಳಗೆ ಡೆಕೋರೇಷನ್. ಈ ಮಂಟಪ ನೋಡೋದು ಒಂದು ಅದ್ಭುತ ಅಂತ ಹೇಳ್ಬೋದು. ಮಸ್ತ್ ತಂಪುನು ಹಂಗೆ ಇರ್ತೈತಿ, ಹಾಗೆ ಚಂದ ಐತಿ, ಆರಾಮಾಗಿ ಕೂತ್ಕೋಬೋದು. ಇಲ್ಲ ಐತಿ ನೋಡ್ರಿ ನಮಗೆ ಸರ್ಪ್ರೈಸು, ಯಾಕಂದ್ರೆ ಮಾಮ ಬಂದಿದ್ದರು ನರಗುಂದದಿಂದ, ನಮಗೆ ಗೊತ್ತೇ ಇಲ್ಲ. ನಾವು ಬರ್ತಾ ಚಿಕ್ಕಮ್ಮವ್ರಿಗೆ ಒಂದು ಕಾಲ್ ಮಾಡಿದ್ದೆ, ನಾವು ಹಿಂಗೆ ಹೊಂಟೇವಿ ಸಿದ್ಧಾರ್ಣ ಮಠಕ್ಕೆ ಕಾರ್ತಿಕ ಹಚ್ಚಲಿಕ್ಕೆ, ನೀವು ಬರೋದಿದ್ರೆ ಬರ್ರಿ ಅಂತ. ಚಿಕ್ಕಮ್ಮ ಅಂದರು ಹೌದು, ನಾವು ಪ್ರತಿ ವರ್ಷ ಹೋಗ್ತಿದ್ವಿ, ಹೋಗೇ ಇಲ್ಲ, ಬರ್ತೀನಿ ಅಂತಂದರು. ಬಟ್ ಮಾಮ ಬಂದಿದ್ದು ಹೇಳಿದ್ದೇನೆ ಇಲ್ಲ ನಮಗೆ. ಇಲ್ಲಿ ಬಂದಮೇಲೆ ನಮ್ಮ ಮಾಮ ಬಂದಿದ್ದು ಸರ್ಪ್ರೈಸ್ ಆಗಿತ್ತು. ಅವ್ರದ್ದು ಏನೋ ಪರ್ಸ್ನಲ್ ಕೆಲಸ ಆಯ್ತು ಅಂಥೇಳಿ ಹುಬ್ಬಳ್ಳಿಗೆ ಬಂದಿದ್ರೆ, ಮತ್ತು ಚಿಕ್ಕಮ್ಮವರು ದೇವಸ್ಥಾನಕ್ಕೆ ಬರತ್ತಿದ್ರಲ್ಲ ಅವ್ರ ಜೊತೆ ಅವರು ಬಂದರು. ಹೀಗಾಗಿ ನಮಗೆ ಸರ್ಪ್ರೈಸ್ ಆಗಿತ್ತು ನಮ್ಮ ಮಾಮರು ಸಿಕ್ಕಿದ್ದು. ಸೊ ಎಲ್ಲರೂ ಕೂತ್ಕೊಂಡ್ವಿ, ದೇವರ ದರ್ಶನ ಆಯಿತು, ಎಲ್ಲರಿಗೆ ಪ್ರಸಾದನ ಹಂಚಿ ಪ್ರಸಾದನ ನಾವು ಕೂಡ ತಿಂತಾ ಇದ್ದೀವಿ. ಸಾಕಷ್ಟು ಹೊತ್ತು ಕುಳಿತ್ವಿ ಇಲ್ಲೇ ದೇವಸ್ಥಾನದೊಳಗೆ, ಸಾಕಷ್ಟು ಕೂತ್ಕೊಂಡು ಸಾಕಷ್ಟು ಮಾತುಗಳೂ ಆಯಿತು. ಭೇಟಿ ಆದಮೇಲೆ ಇರೋದಲ್ಲ ಮಾಮೂಲಿ ಮಾತುಗಳು, ಅದು ಕೂಡ ಎಲ್ಲನೂ ಆಯಿತು. ನಂತರದಲ್ಲಿ ಪ್ರಸಾದಕ್ಕೆ ಹೋಗೋಣ ಅಂದ್ಲ ಚಿಕ್ಕಮ್ಮ, ಬಟ್ 9:30 ಆಗ್ತಾ ಬಂದಿತ್ತು. ಇಲ್ಲ ಲೇಟ್ ಆಗ್ತೈತಿ, 9:30 ಆಗ್ತಾ ಬಂದಿತ್ತು. ಇಲ್ಲ ಚಿಕ್ಕಮ್ಮ ಲೇಟ್ ಆಗ್ತೈತೆ, ಅದ್ರಾಗ ಸಿಕ್ಕಾಪಟ್ಟಿ ರಶ್ ಕೂಡ ಇತ್ತು ಪ್ರಸಾದ ಕಡೆ. ನೀವು ಬೇಕಾದ್ರೆ ಹೋಗ್ರಿ, ನಮ್ಗೆ ಲೇಟ್ ಆಕೈತಿ ಅಂತಂದ್ವಿ. ಇಲ್ಲ ಬಿಡು, ಮತ್ತು ನೀವು ಇಲ್ಲ, ಮತ್ತು ಎಲ್ಲಿದು ಗದ್ದಲನೂ ಐತಿ, ನಾನು ಹೋಗೋದಿಲ್ಲ ಅಂತಂದು ಅವರು ಮನೆಗೆ ಹೋಗೋದಂತ ಡಿಸೈಡ್ ಮಾಡಿದರು. ನಂತರ ಹೊರಗಡೆ ಬಂದಮೇಲೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು, ಎಲ್ಲರೂ ಕೂಡಿದ್ವಿಲ್ಲ, ನಾವೆಲ್ಲರೂ ಕೂಡಿದ್ರಂತೂ ಮುಗ್ದ ಹೋತು. ಎಷ್ಟು ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ, ಅಷ್ಟು ಖುಷಿ ಆಗಿರ್ತೈತಿ. ಸೊ ನೋಡ್ರಿ ಈ ಥರ ಎಲ್ಲ ಪೇಂಟಿಂಗ್ ರಂಗೋಲಿ ಎಲ್ಲನೂ ಬಿಡಿಸ್ಯಾರ, ಕಲರ್ಫುಲ್ಲಾಗಿ ಪೇಂಟಿಂಗ್ಸ್ ಮಾಡ್ಯಾರ, ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ನೋಡ್ರಿ ಎಷ್ಟೊಂದು ಜನ ಕೂಡ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಸ್ನೇಹಿತರೆ. ಇಷ್ಟ ಆದರೆ ತಪ್ಪದ ಲೈಕ್ ಕೊಡ್ರಿ. ನಿಮ್ಮ ಎಲ್ಲರ ಲೈಕ್ ನೋಡಿ ನನಗೆ ಗೊತ್ತಾಗ್ತೈತಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೋ ಇಲ್ಲೋ ಅಂತ. ಮತ್ತು ಹೆಚ್ಚಿನ ಲೈಕ್ಸ್ ಬಂದರೆ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡ್ತೈತಿ ಬೇರೆದವ್ರಿಗೂ, ಇದು ಒಂದು ಒಳ್ಳೆ ವಿಡಿಯೋ ಎಲ್ಲರೂ ನೋಡ್ಬೋದು ಅಂಥೇಳಿ, ಅದರಿಂದ ನನಗೂ ವ್ಯೂಸ್ ಜಾಸ್ತಿ ಬರ್ತವೆ. ಅದರೊಂದಿಗೆ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲಾದಾರ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ತಪ್ಪದೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ. ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಎಲ್ಲ ದರ್ಶನ ಆಯಿತು, ಎಲ್ಲ ಆಯಿತು, ಎಲ್ಲರೂ ಕೂಡ ಹೊರಗಡೆ ಬಂದ್ವಿ. ಈಗ ಚಿಕ್ಕಮ್ಮವರು ಆಟೋ ಮಾಡ್ಕೊಂಡು ಬಂದಿದ್ದರು ಮನೆಯಿಂದ, ನಿಯರ್ ಆಗ್ತಿತ್ತು ಅವರಿಗೆ ಸಿದ್ಧಾರ್ಣ ಮಠ ಮನೆಯಿಂದ. ಅವರು ಆಟೋನ ತೊಗೊಂಡು ಹೋಗ್ತಾ ಇದ್ದಾರೆ, ನಾವು ಕೂಡ ಈಗ ಧಾರವಾಡ ಕಡೆಗೆ ಹೋಗೋದು ಸ್ನೇಹಿತರೆ, ಬರ್ರಿ ಸ್ನೇಹಿತರೆ. ಬಾಯ್ ತಗೊಂಡೆ 800. ಸ್ನೇಹಿತರೆ ಹುಬ್ಳಿ ಸಿದ್ಧಾರ್ಣ ಮಠದಿಂದ ಧಾರವಾಡಕ್ಕೆ ಬಂದು 9:40 ಆಗೈತಿ. ನನಗೆ ಅರ್ಜೆಂಟ್ ಒಂದು ಪೆನ್ ಡ್ರೈವ್ ಬೇಕಾಗಿತ್ತು. ಸೊ ಒಂದು ಪೆನ್ ಡ್ರೈವ್ ಖರೀದಿ ಆಯಿತು, 64GB 800 ರುಪೀಸ್ ನೋಡ್ರಿ. ಈಗ 1000 ರುಪೀಸ್ ಕೊಟ್ಟಿದ್ದೆ, 200 ಬಾಕಿ. ಸೊ ಸ್ವಲ್ಪ ತಮ್ಮ ಬಂದಿದ್ದಕ್ಕೆ ಡಿಸ್ಕೌಂಟ್ ಸಿಕ್ತು ನನಗೆ ನಮ್ಮ ಫ್ರೆಂಡ್ಸ್ ಕಡೆಯಿಂದ. ಸೊ ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು, ಯಾಕಂದ್ರೆ ನಿಮ್ಗೆ ಹೇಳ್ತೇನೆ ಅಂತ ಮುಂದೆ. ಈಗ ಮನೆಗೆ ಹೋಗೋದು, ಅದ್ರ ಆಂಜನೇಯ ತೋರಿಸ್ತೇನೆ ನೋಡ್ರಿ.